ಜನರಿಗೆ 10 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿ ಈಗ ಮೋಸ ಮಾಡ್ತಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ತಮ್ಮ ಮಾತು ತಪ್ಪಿದ ದೋಖಾ ಕಾರ್ಯಕ್ರಮವನ್ನ ಮುಂದುವರಿಸಿದ್ದಾರೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಅಕ್ಕಿ ಸರಬರಾಜು ವಿಚಾರದಲ್ಲಿ ರಾಜಕಾರಣ ಮಾಡುತ್ತಿದ್ದಾರೆ 10 ಕೆಜಿ ಯೋಜನೆಯನ್ನ ಮುಚ್ಚಿ ಹಾಕುವುದಕ್ಕೆ ಪ್ರಯತ್ನವನ್ನ ಪಟ್ಟಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಿಪಿಎಲ್ ಕಾರ್ಡ್ ದಾರರಿಗೆ ಕೊಟ್ಟ ಮಾತಿನಂತೆ ನಡೆಕೊಂಡಿಲ್ಲ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ ನಿನ್ನೆ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ ಅನ್ನಭಾಗ್ಯ योजने अडियल 10 के जी अक्की कोडोदर बग्गे नावेल्ल नोडिद्वि अदन्न नोडिदाग राज्य सरकार राज्यद बड जनतेगे 10 के जी अक्कियन्न कोड्तीवि अन्नुवंत विचारदल्लि ಒಂದು ಕಡೆ ರಾಜ್ಯದ ಜನರಿಗೆ ಮೋಸ ಮಾಡುತ್ತಾ ಇದ್ದಾರೆ ಇನ್ನೊಂದು ಕಡೆ ತಮ್ಮ ಮಾತು ತಪ್ಪಿದ ದೋಖಾ ಕಾರ್ಯಕ್ರಮ ಮುಂದುವರಿಸಿ ಅದನ್ನು ಮುಚ್ಚಿ ಹಾಕಿಕೊಳ್ಳಲು ರೈತರ ಕೂಲಿಕಾರರ ಬಡವರ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ ಅವರಿಗೆ ಮಾತು ತಪ್ಪಿದ ಆಪಾದನೆಯಿಂದ ಪಾರಾಗಲು ಅಕ್ಕಿಯ ಸರಬರಾಜು ವಿಚಾರದಲ್ಲಿ ರಾಜಕಾರಣವನ್ನ ಮಾಡುತ್ತಾ ಇದ್ದಾರೆ ಮೊಟ್ಟಮೊದಲನೇದು केंद्र सरकार फुड सेक्यूरीटी आक्ट प्रकार एल्ला राज्य गळिगे 5 केजी अक्कियन्न फुड सेक्यूरीटी आक्ट बंद मेले कोट्कोंडु बंदिदे मोन्ने डिसेंबर नल्ली फुड सेक्यूरीटी आक्ट जोतेगे हैंडलिंग चार्जेस ट्रांसपोर्टेशन चार्जेस राज्य सरकार भरस अद्वन संपूर्ण केंद्र सरकार भरसुंत आज्ञे अरे ये खर्चल 5 के जी अक्की प्रतिबरी वो यूनिटे केंद्र सरकार को मदद हैंडलिंग चार्जसू ट्रांसपोर्टेशन चार्जेस राज्य सरकार को अब सुमार 3 रूपाय बरता है आ 3 रूपायू कूड़ा केंद्र सरकार इवतु भरस्ता है मुख्यमंत्री एलू कूड़ा 10 के जी 5 के जी केंद्र सरकार को इवर करेक्टी सत्यवन ना 5 के जी राज्य सरकार 5 के जी सेरसी हेच्चुवरी को ना 10 के जी को 10 के जी को 10 के जी 5 के जी केंद्र सरकार नरेंद्र मोदी सरकार को ಡಿಸೆಂಬರ್ ತಿಂಗಳ ವರೆಗೂ ಗರೀಬ್ ಕಲ್ಯಾಣ ಯೋಜನೆ ಸುಮಾರು 2 ವರ್ಷ 5 ಕೆಜಿಗೆ 5 ಕೆಜಿ ಸೇರಿಸಿ 10 ಕೆಜಿ ಕೇಂದ್ರ ಸರ್ಕಾರವೇ ಕೊಡ್ತಾ ಇತ್ತು ಇವರೇನು ಹೊಸದಾಗಿ 10 ಕೆಜಿ ಇವರೇ ಕೊಡ್ತಾ ಇಲ್ಲ ಸುಮಾರು 2 ವರ್ಷ ಕೇಂದ್ರದಲ್ಲಿ ನಮ್ಮ ಸರ್ಕಾರ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ 10 ಕೆಜಿನೆ ಬಡವರಿಗೆ ಕೊಟ್ಟಿದ್ದೇವೆ ಡಿಸೆಂಬರ್ ತಿಂಗಳಲ್ಲಿ ಆ ಯೋಜನೆ ಇಡಿ ದೇಶಕ್ಕೆ ಬಂದಿದೆ ಅದಾದ ಮೇಲೆ ನಾನು ರಾಜ್ಯ ಸರ್ಕಾರದಿಂದ 1 ಕೆಜಿ ಅನ್ನ ರಾಜ್ಯ ಸರ್ಕಾರದ ಬಾಕ್ಸ್ ಇಂದ ಹಣವನ್ನ ಕೊಟ್ಟು 1 ಕೆಜಿ ಅನ್ನ ಖರೀದಿ ಮಾಡಿದೆ ನ್ಯೂಸ್ 4